So today we are going to discuss about annual summative assessment 2021 ಮತ್ತು 2022 ದು ರಿಟರ್ನ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಓದ್ತಾ ಇದೀವಿ. ಸೊ ಆಕ್ಚುಲಿ ಇದು ಕ್ವಶನ್ ಪೇಪರ್ ಕನ್ಸ್ಟ್ರಕ್ಟ್ ಮಾಡಿದ್ದು ಯಾರು ಅಂತಂದ್ರೆ, ಸೊ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಂಪನ್ಮೂಲ ಕೇಂದ್ರ ಸಕಲೇಶ್ಪುರ್ ತಾಲೂಕು ಹಾಸನ ಜಿಲ್ಲೆ. ಸೊ ಅವರು ಕನ್ಸ್ಟ್ರಕ್ಟ್ ಮಾಡಿದಂತ ಕ್ವಶನ್ ಪೇಪರ್ ಇದು 2022 ಮತ್ತು 2023ಗಾಗಿ ಕನ್ಸ್ಟ್ರಕ್ಟ್ ಮಾಡಿದಂತ ಕ್ವಶನ್ ಪೇಪರ್. ಸೊ ಇದೇ ರೀತಿ ಇರ್ಬೇಕಂತೇನಿಲ್ಲ, ಬಟ್ ಮಾಡಲ್ ಇದೇ ರೀತಿ ಇರ್ತೈತಿ. ಓಕೆ, ಸೊ ಸರ್ ಹಿಂಗೆ ಕ್ವಶನ್ ಬರ್ತಾವೇನಂತ ಅನ್ಕೋಬೇಡ್ರಿ, ನಾವು ಒಂದೊಂದೊಂದು ಕ್ವಶನ್ ಡಿಸ್ಕಶನ್ ಮಾಡ್ತಾ ಹೋಗೋಣ. ಸೊ ಆರ ಏನ್ ಫಾರ್ಮೆಟ್ ಮಾತ್ರ ಸೇಮ್ ಇರ್ತದೆ ನೋಡಿ, ಫಾರ್ಮೆಟ್ ಎಕ್ಸಾಂಪಲ್ ಇದು ಎಷ್ಟು 7th ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಇಂಗ್ಲಿಷ್, ಮಾರ್ಕ್ಸ್ 60 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಇವರು. ಸೊ ನಮ್ದು 40 ಆಕ್ಚುಲಿ 40 ಇರ್ತೈತಿ. ಸೊ ಟೈಮ್ 2 ಅವರ್ಸ್ ಅಂತ ಕೊಟ್ಟಿದ್ರು. ಓಕೆ, ಎಸ್. ಸೊ ಫಸ್ಟ್ ಕ್ವಶನ್ ಏನ್ ಮಾಡಿದಾರ, ನಾಲ್ಕು ಕ್ವಶನ್ಸ್ಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವು. ಸೊ ನಿಮ್ಗೆ ಅಷ್ಟೇ ಅಲ್ಲ, ಇವನ್ 8, 9, 10, ಸೊ ಎಲ್ಲರಿಗೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 4 ಇರ್ತಾವ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ದಲ್ಲಿ, ಸೆಕೆಂಡ್ ಲ್ಯಾಂಗ್ವೇಜ್. ಓಕೆ, ಸೊ ಎಷ್ಟು ಇರ್ತಾವು, 4. ಸೊ ಇದರಲ್ಲಿ ಎಲ್ಲಾ ಮಾರ್ಕ್ಸ್ ತಗೋಬೇಕಂದ್ರೆ ಅವ್ರ ಆನ್ಸರ್ಸ್ ದೇ ಗಿವನ್, ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಯು ಹ್ಯಾವ್ ಟು ಫೈಂಡ್ ಔಟ್, ಅದನ್ನ ಫೈಂಡ್ ಔಟ್ ಮಾಡಿ ಬರೆಯೋದಿರ್ತದೆ. ಓಕೆ, ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದ್ರ ಫಸ್ಟ್ ಕ್ವಶನ್ ಏನಂತ ಕೊಟ್ಟಿದಾರ, ಸುಟೇಬಲ್ ಸಫಿಕ್ಸ್ ಫಾರ್ ದಿ ವರ್ಡ್ ಕೇರ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇದು ಹೇಳೋಕಿಂತ ಮುಂಚೆ ಪ್ರತಿಯೊಂದು ಒಂದೊಂದು ಟಾಪಿಕೇ ಬರ್ತಾವ ಇದಕ್ಕೆ ನೆನದಲ್ಲಿ ಇಟ್ಕೋ. ಸೊ ಗ್ರಾಮರ್ ಟಾಪಿಕ್ ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ನಾನು. ಇಲ್ಲಿ ಏನಂತ ವರ್ಡ್ ಬಂದೈತಿ, ಸಫಿಕ್ಸ್ ಅಂತ ವರ್ಡ್. ಸೊ ಹಾಗಾದ್ರೆ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀನಿ. ಈ ಸಫಿಕ್ಸ್ ಆಗಿರ್ಬೋದು ಮತ್ತು ಪ್ರಿಫಿಕ್ಸ್ ಅಂತ ಬರ್ತಾವ ನಿಮ್ಮಲ್ಲಿನೂ ಅದಾವ ಸದ. ನಾ ಅದು ಹೇಳಿದೀನಿ, ಪೇಜ್ ನಂಬರ್ ಕೂಡ ಹೇಳಿದೀನಿ, ನೆನ್ಪು ಮಾಡ್ಕೊಳ್ರಿ. ನೆಕ್ಸ್ಟ್ ಟೈಮ್ ಏನ್ ಮಾಡೋಣ, ಆ ಪೇಜಸ್ಗಳನ್ನ ತಗೊಂಡು ಸಾಲ್ವ್ ಮಾಡೋಣ. ಹಾ, ಯಾವ ಪೇಜ್ ನಂಬರ್ ಅದಾವ ಹೇಳ್ತಾರ, ನಾ ಲಾಸ್ಟ್ ಗ್ರಾಮರ್ ಇವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅವು ಅಂತ ಹೇಳ್ತಿರ್ತೇವೆ ನೋಡ್ರಿ. ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಅಂತ ಬರ್ತಾವ, ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್. ಪೇಜ್ ನಂಬರ್ ಪೇಜ್ ನಂಬರ್ ಎಸ್. ನೋಡ್ರಿ, ಈ ಕ್ವಶನ್ ಪೇಪರ್ ನಲ್ಲಿ ಕೇಳಿದಂತದ್ದು ಟಾಪಿಕ್ ಯಾವ್ದಂತಂದ್ರೆ ಸಫಿಕ್ಸ್. ಸೊ ಒಂದೊಂದು ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಒಂದೊಂದು ಟಾಪಿಕ್ ಸಾಲ್ವ್ ಮಾಡ್ದಂಗ ನಮ್ಮ ಇಂಗ್ಲಿಷ್ ಗ್ರಾಮರ್. ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಅನ್ನೋದು ಎದರಲ್ಲಿ ಬರ್ತಾವ ಅಂತಂದ್ರೆ ಅಫಿಕ್ಸಸ್ ಅಂತ ಬರ್ತದೆ. ಅಫಿಕ್ಸಸ್ ಅನ್ನೋ ಟಾಪಿಕ್ ದಲ್ಲಿ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಬರ್ತಾವ. ಫಿಕ್ಸ್ ಅಂದ್ರೆ ಹಚ್ಚೋದು, ಫಿಕ್ಸ್ ಮಾಡೋದು, ಜೋಡಿಸೋದು. ನೋಡ್ರಿ, ಯಾವ್ದಾದ್ರು ಶಬ್ದಕ್ಕಿಂತ ಮುಂಚೆ ಕೆಲವು ಲೆಟರ್ಸ್ ಗಳನ್ನ ಜೋಡಿಸಿದ್ರೆ, ಯಾವ್ದಾದ್ರು ಒಂದು ಶಬ್ದಕ್ಕಿಂತ ಮುಂಚೆ ಫಸ್ಟ್ ಗೆ ಲೆಟರ್ಸ್ ಜೋಡಿಸಿದ್ರೆ ಅದು ಪ್ರಿಫಿಕ್ಸ್. ಯಾವ್ದಾದ್ರು ಒಂದು ಶಬ್ದದ ನಂತರ ಒಂದು ಅಕ್ಷರಗಳನ್ನ ಜೋಡಿಸಿದ್ರೆ ಅವಕ್ಕೆ ಏನ್ ಕರಿತೇವಿ, ಸಫಿಕ್ಸ್. ಇದಕ್ಕ ಇನ್ನೊಂದ್ಸಲ ಹೇಳ್ತೀನಿ, ಫಿಕ್ಸ್ ಅಂದ್ರೆ ಜೋಡಿಸೋದು. ಯಾವ್ದಾದ್ರು ಶಬ್ದಕ್ಕಿಂತ ಮೊದಲು ಅಕ್ಷರಗಳನ್ನ ಜೋಡಿಸಿದ್ರೆ ಪ್ರಿಫಿಕ್ಸ್. ಯಾವ್ದಾದ್ರು ಅಕ್ಷರನ ಆ ಶಬ್ದದ ನಂತರ ಜೋಡಿಸಿದ್ರೆ, ಈಗ ಎಸ್ ಎಸ್ ಎಲ್ ಸಿ ಪ್ರಿಪರೇಟರಿ ಎಕ್ಸಾಮ್ ಅಂತ ಅದಾವ ಇಲ್ಲಿ ನೆಕ್ಸ್ಟ್ ಮಂತ್. ಸೊ ಎಸ್ ಎಸ್ ಎಲ್ ಸಿ ಪ್ರಿಪರೇಟರಿ ಪ್ರೀ ಅಂದ್ರೆ ಮುಂಚೆ, ಇಲ್ಲಿನೂ ಪ್ರೀ ಅಂದ್ರೆ ಮುಂಚೆ, ಮೊದಲು ಮುಂಚೆ ಹಚ್ಚಿದ್ರೆ ಪ್ರಿಫಿಕ್ಸ್. ಈಗ ಯಾವ್ದಾದ್ರು ಒಂದು ಶಬ್ದ ಇರ್ತದೆ ಅಂತ ಟಾಪಿಕ್ ನೀವು ನಮ್ಮ 7th ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 79 ದಲ್ಲಿ ಸಮ್ ವರ್ಡ್ಸ್ ಆರ್ ಗಿವನ್ ಬಿಲೋ ಆಡ್ ಸಫಿಕ್ಸಸ್ ಲೈಕ್. ಸೊ ಇಲ್ಲಿ ಸಫಿಕ್ಸಸ್ ಕೊಟ್ಟರು, ಜೋಡ್ಸ್ರಿ. ಯಾವ ಕೊಟ್ಟಿದ್ದಾರೆ ಅವ್ರ ಸಫಿಕ್ಸಸ್ ಅಂತಂದ್ರೆ, ಸೊ ಐ ಓ ಎನ್, ಎ ಪಿ ಎಲ್ ಇ, ಎಫ್ ಯು ಎಲ್, ಇವು ಕೊಟ್ಟಿದ್ದಾರೆ. ಇವು ಯಾವ್ಯಾವ ಸೂಟಬಲ್ ಆಗ್ತಾವ ಅದನ್ನ ಜೋಡ್ಸ್ರಿ ಅಂತ ಕೊಟ್ಟಾರ.
ಈಗ ನೋಡ್ರಿ, ಜಾಯ್ ಇದ್ರೆ ಪ್ಲಸ್ ಜಾಯ್ ಪ್ಲಸ್ ಫುಲ್ ಜಾಯ್ ಫುಲ್, ಇದು ಸಫಿಕ್ಸ್ ಶಬ್ದದ ನಂತರ ಜೋಡಿಸ್ತೀವಿ. ಸರ್ ಶಬ್ದಕ್ಕಿಂತ ಮೊದಲು ಜೋಡಿಸಿದ್ರೆ ಪ್ರಿಫಿಕ್ಸ್. ಪ್ರಿಫಿಕ್ಸ್ಗೆ ಎಕ್ಸಾಂಪಲ್ ಕೊಡ್ರಿ ಅಂದ್ರೆ, ಎಕ್ಸಾಂಪಲ್ ಡೈರೆಕ್ಟ್ ಅಂತ ಇದೆ. ಓಕೆ, ಡೈರೆಕ್ಟ್ ಅನ್ನೋದಕ್ಕೆ ನಾನು ಇದಕ್ಕಿಂತ ಮುಂಚೆ ಶಬ್ದ ಅಕ್ಷರವನ್ನು ಜೋಡಿಸ್ತೀನಿ, ಏನ್ ಮಾಡ್ತೇವೆ ಅವಾಗ ಏನಾಗ್ತೈತಿ, ಇನ್ ಡೈರೆಕ್ಟ್ ಅಂತ ಆಗತ್ತೆ. ಸೊ ಇದು ಯಾವುದಕ್ಕೆ ಎಕ್ಸಾಂಪಲ್, ಪ್ರಿಫಿಕ್ಸ್ಗೆ ಎಕ್ಸಾಂಪಲ್. ನಮ್ದೇ ಇಟ್ಕೊಂಡ್ರೆ ಯಾವುದನ್ನು ಹೇಳಿಲ್ಲ ಅನ್ಕೋಬೇಡ, ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಇಲ್ಲಿ ವಂಡರ್ ಇದೆ, ವಂಡರ್ ಪ್ಲಸ್ ಇಲ್ಲಿ. ಸೊ ಅದಕ್ಕೆ ನೀವು ನೋಡ್ರಿ, ಡಿಕ್ಟೇಟ್ ಪ್ಲಸ್ ಡಿಕ್ಟೇಟ್ ಪ್ಲಸ್ ಐಒಎನ್ ಅಂದ್ರೆ ಡಿಕ್ಟೇಷನ್, ಡಿಕ್ಟೇಷನ್. ಕಂಫರ್ಟ್ ಪ್ಲಸ್ ಎ ಬಿ ಎಲ್ಇ ಕಂಫರ್ಟೇಬಲ್. ಹೋಪ್ ಪ್ಲಸ್ ಹೋಪ್ ಫುಲ್ ಸಕ್ಸಸ್ಫುಲ್. ಪೊಸಸ್ ಪೊಸೆಸ್ಸೆನ್ ಪೊಸೆಸ್ಸೆನ್. ಕಾನ್ಸಂಟ್ರೇಟ್ ಐಒಎನ್ ಕಾನ್ಸಂಟ್ರೇಷನ್. ಆನರ್ ಆನರೇಬಲ್ ಪ್ರೈಮ್ ಮಿನಿಸ್ಟರ್, ಆನರೇಬಲ್ ಚೀಫ್ ಮಿನಿಸ್ಟರ್. ಮೆಡಿಕೇಟ್ ಮೆಡಿಕೇಷನ್. ಸೊ ಈ ರೀತಿ ನಾವು ಅಕ್ಷರನ ಜೋಡಿಸುವ ಮೂಲಕ ಏನ್ ಮಾಡ್ತೀವಿ ಇಲ್ಲಿ, ಪ್ರಿಫಿಕ್ಸ್ ಸಫಿಕ್ಸ್ ಸಫಿಕ್ಸಸ್ ಮಾಡ್ರಿ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಅವ್ರು ಇಲ್ಲಿ ಏನ್ ಕೊಟ್ಟಿದ್ರ, ಅವರು ಕೂಡ ಕೇಳಿದ್ದು ಸಫಿಕ್ಸ್ನೇ ಕೇಳಿದಾರ. ಸೊ ವರ್ಡ್ ಯಾವ್ದು ಕೇಳಿದಾರ ಗೊತ್ತಾ, ಯಾವ್ದು ಕೇಳಿದಾರ ವರ್ಡ್, ಕೇರ್. ಹಾಗಾದ್ರೆ ಕೇರ್ ಅನ್ನೋ ಶಬ್ದಕ್ಕೆ ಏಬಲ್ ಫುಲ್ ಐ ವಿ ಓ ಯು ಎಸ್ ಕೇರ್ ಪ್ಲಸ್ ಫುಲ್ ಕೇರ್ಫುಲ್. ನೀವು ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು, ಮೋಸಗಾರಿದ್ದಾರೆ ಬಿ ಕೇರ್ಫುಲ್, ನಾಯಿಗಳಿದ್ದಾವೆ ಬಿ ಕೇರ್ಫುಲ್, ಹೌದೇನೇ? ಸೊ ಕೇರ್ ಪ್ಲಸ್ ಫುಲ್ ಕೇರ್ಫುಲ್. ಸೊ ಅದೇ ರೀತಿ ಎಕ್ಸಾಂಪಲ್ ತಗೊಂಡಿದ್ದಾರೆ. ಸೊ ಹಾಗಾದ್ರೆ ನಾವು ಒಂದು ಕ್ವಶನ್ ಸಾಲ್ವ್ ಮಾಡ್ತೇವೆ, ಜೊತೆಗೆ ಒಂದು ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಕೂಡ ನಾವು ಸಾಲ್ವ್ ಮಾಡ್ತೀವಿ. ಎಸ್, ಸೆಕೆಂಡ್ ಕ್ವಶನ್, ಡ್ಯಾಶ್ ವಾಸ್ ದ ಶೂ ಶೈನ್ ಬಾಯ್. ಗೊತ್ತಾಗ್ತದೆ ಈ ರಾಹುಲ್ ಗಗನ ಇವ್ರು ಯಾರು ಬರಲ್ಲ, ಇವ್ರು ಯಾರು ಇಲ್ಲ, ಇವರೇ ಯಾರು ಧೀರ ಶುಶಾನ್ ಬಾಯ್. ಇದು ನಮ್ ಯಾವ ಲೆಸನ್ ದಲ್ಲಿ ಇದೆ, ವೆಬ್ ಟ್ರ್ಯಾಪ್ ಅನ್ನೋ ಒಂದು ಲೆಸನ್ ದಲ್ಲಿ ಬರ್ತೈತಿ. ಸೊ ಅಪೋಸಿಟ್ ವರ್ಡ್ ನಾವು ಆಲ್ರೆಡಿ ಪೇಜ್ ನಂಬರ್ 129 ಅಂದ್ರಲ್ಲ, 129 ಪೇಜ್ ನಂಬರ್ ದಲ್ಲಿ ಸಿಗ್ತಾವು ಅಪೋಸಿಟ್ಸ್. ಹ್ಯಾಪಿ ಅಂದ್ರೆ ಸ್ಯಾಡ್ ಅಂತ ಬರ್ತೀವಿ. ಓಕೆ, ಆಮೇಲೆ ರಿಚ್ ಅಂದ್ರೆ ಲಾಸ್ಟ್ ಅಂದ್ರೆ ಫೌಂಡ್, ಟೇಕ್ಸ್ ಅಂದ್ರೆ ಗಿವ್ಸ್. ಇವು ನೆಮ್ದ್ರೆ ಇಟ್ಕೋಬೇಕು ಗಿವ್ಸ್. ಆಮೇಲೆ ಎನಿಮೀಸ್. ಸೊ ಹಾಗಾದ್ರೆ ಅವ್ರ ಕ್ವಶನ್ ಕೇಳ್ತಾ ಇರ್ತೀನಿ ನೋಡ್ರಿ, ಇದಕ್ಕೆ ಯಾರು ಆನ್ಸರ್ ಮಾಡ್ತೀರಿ? ಅಪೋಸಿಟ್ ವರ್ಡ್ ಫಾರ್ ಲೇಟ್ ಅನ್ನೋ ಶಬ್ದಕ್ಕೆ ಅಪೋಸಿಟ್ ವರ್ಡ್. ಸೊ ಲೇಟ್ ಅಪೋಸಿಟ್ ವರ್ಡ್ ಬೇಗನೆ, ತಡ ಬೇಗ. ಸೊ ಇದು ಮುಗಿದು. ರಿಮೆಂಬರ್ ಫಾರ್ಗೆಟ್, ಲಾಸ್ಟ್ ಫೌಂಡ್. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳಿದ್ದು, ದ ಏಂಜಲ್ ವಾಸ್ ರೈಟಿಂಗ್ ಇನ್ ಅ ಬುಕ್ ಆಫ್ ಅಂತ, ಬುಕ್ ಆಫ್. ಎಷ್ಟು ಈಸಿ ಕ್ವಶನ್ ಬರೈತಿ. ಸೊ ಇದು ಯಾವ ಪೋಯಮ್ ದಲ್ಲಿ ಬರ್ತೈತಿ, ಬೆನ್ ಕ್ವಶನ್ ಬರ್ತೈತಿ. ದ ಏಂಜಲ್ ವಾಸ್ ರೈಟಿಂಗ್ ಇನ್ ಎ ಬುಕ್ ಆಫ್. ಇಂಡೆಕ್ಸ್ ನೋಡ್ಬೇಕು, ಇಂಡೆಕ್ಸ್ ನೋಡ್ರೆ ಪೇಜ್ ನಂಬರ್ ಸಿಗ್ತಾವ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳಿದ್ದು, ಅಪೋಸಿಟ್ ವರ್ಡ್ಸ್ 78 ಅಲ್ಲಿನೂ ಅದಾವ. ಓಕೆ, ಇನ್ ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ದ ಅಬ್ರಿವೇಷನ್ಸ್ ಅಂತ ಹೇಳಿ. ಪೇಜ್ ನಂಬರ್ ಅಪೋಸಿಟ್ ವರ್ಡ್ಸ್ ಯಾವ್ದ್ರಲ್ಲಿ ಅದಾವ ಅಂದ್ರೆ, ಅಪೋಸಿಟ್ ವರ್ಡ್ಸ್ ಅಪೋಸಿಟ್ ವರ್ಡ್ಸ್ 43 ದಲ್ಲಿನೂ ಅದಾವ ನೋಡ್ರಿ, ಪೇಜ್ ನಂಬರ್ 43 ದಲ್ಲಿ ಬರ್ತದೆ. ಇನ್ಕ್ರೀಸ್, ಡಿಕ್ರೀಸ್,
ಓಕೆ. ವರ್ತಿ ಅನ್ವರ್ತಿ, ಗೇನ್ ಲಾಸ್, ಹಂಬ ಇಲ್ಲ ಗೇನ್ ಅಂದ್ರೆ ಲಾಸ್ ಅಪೋಸಿಟ್, ಹಂಬಲ್ ಹಂಬಲ್, ಕ್ರೂಯಲ್ ಲಾಂಗ್, ರಿಚ್. ಈ ರೀತಿ ಅಪೋಸಿಟ್ ವರ್ಡ್ಸ್ ಅಲ್ಲಿನೂ ಅದಾವು. ನೆಕ್ಸ್ಟ್ ಅಪೋಸಿಟ್ ವರ್ಡ್ಸ್ ಎಲ್ಲದಾವ ಅಂದ್ರೆ ಪ್ಲೀಸ್ ಪೇಜ್ ನಂಬರ್ 78 ದಲ್ಲಿ ನೋಡೋ. ಹಾ ಪೇಜ್ ನಂಬರ್ 78 ದಲ್ಲಿ ಲೈಟ್ ಅಪೋಸಿಟ್ ವರ್ಡ್ ಹೆವಿ, ಕಂಫರ್ಟೇಬಲ್ ಅನ್ಕಂಫರ್ಟೇಬಲ್, ಲೇಟ್ ಆರ್ಡಿನರಿ, ಹ್ಯಾಪಿ ಲೇಬರ್. ಚೆಕ್ ಮಾಡತ್ತೀನಿ. ಕ್ಲಿಕ್ ಮಾಡ. ಹಾ ರೈಟ್, ಇಲ್ಲಿ ಡಿಪೆಂಡೆಂಟ್. ಆದ್ರೆ ಇವನ್ನ ಅಪೋಸಿಟ್ ವರ್ಡ್ಸ್ ಹೆಂಗ್ ಮಾಡಂತ ಹೇಳ್ತಾರಂದ್ರೆ ಪ್ರಿಫಿಕ್ಸ್ ಸರ್ಚ್ ಮಾಡ್ರಿ ಅಂತೇಳಿ. ನಾ ಈಗ ತಾನೆ ಡಿಸ್ಕಸ್ ಮಾಡಿದೆಲ್ಲ. ಸೊ ಡಿಪೆಂಡೆಂಟ್ ಅಂದ್ರೆ ಹಿಂದೆ ಏನಸ್ತರಿ, ಅಯನ್ ಏನಸ್ತರಿ, ಇಂಡಿಪೆಂಡೆಂಟ್, ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್, ಲೈಕ್ ಈಸ್ ಲೈಕ್ ಡಿ ಐ ಎಸ್ ಅಂತ, ಆನರ್ ಡಿಸ್ ಆನರ್ ಡಿ ಐ ಎಸ್ ಅಂತ ಅಸ್ತಾರೆ. ಇವೆಲ್ಲ ಪ್ರಿಫಿಕ್ಸ್ ಎಕ್ಸಾಂಪಲ್. ಎಂಪ್ಲಾಯ್ಡ್ ಅನ್ ಎಂಪ್ಲಾಯ್ಡ್, ಎಕ್ಸ್ಪೀರಿಯನ್ಸ್ಡ್ ಐಎನ್ ಇನ್ ಎಕ್ಸ್ಪೀರಿಯನ್ಸ್, ಕಂಪ್ಲೀಟ್ ಇನ್ಕಂಪ್ಲೀಟ್, ಯಾರ್ಯಾರು ಫೇರ್ ಇನ್ಕಂಪ್ಲೀಟ್ ಕಂಪ್ಲೀಟ್ ಮಾಡ್ರಿ ಅಂತ ಹೇಳ್ತೀವಿ. ಸೊ ಇವಿಷ್ಟೆಲ್ಲ ಎಕ್ಸಾಂಪಲ್ ಫಾರ್ ದಿ ಅಪೋಸಿಟ್ ವರ್ಡ್ಸ್. ಎಲ್ಲ ಪೇಜ್ ನಂಬರ್ ಇದ್ದಂತೂ ಎಲ್ಲ ಒಂದ್ ಕಡೆ ಬರೆದ್ರೆ ಮುಗಿದೋಯ್ತು. ಅಂತವ್ರು ಬೇಕಾದ ಕ್ವಶನ್ ಕೇಳಿದ್ರು ಇಷ್ಟರಲ್ಲೇ ಕೇಳ್ಬೇಕಾಗ್ತದೆ. ಓಕೆ ಈಗ ಅದನ್ನ ಆಯ್ತಾ. ನೆಕ್ಸ್ಟ್ ಕ್ವಶನ್ ಡೂ ಎಸ್ ಡೈರೆಕ್ಟೆಡ್ ಅಂತೇಳಿ 11 ಕ್ವಶನ್ ಕೇಳ್ತಾರ. ಸೊ ಅದರಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ರಿ ಅಂತ ಕೊಟ್ರೆ ಒಂದು ಕ್ವಶನ್, ಎಕ್ಸ್ಪ್ಯಾಂಡ್ ಎಕ್ಸ್ಪ್ಯಾಂಡ್ ಮಾಡ್ರಿ ಅನ್ನೋದು ಎಲ್ಲಿರ್ತದೆ ಹೇಳ್ರಿ. ಎಕ್ಸ್ಪ್ಯಾಂಡ್ ಮಾಡೋದು ಪೇಜ್ ನಂಬರ್ ಹೇಳ್ತೀನಿ ನಿಮಗೆ, SSLC 101. ಸೊ ಪೇಜ್ ನಂಬರ್ W3 ವರ್ಕ್ 3 ಅಂತ ಇದೆ ನೋಡ್ರಿ. 101 ಪೇಜ್ ದಲ್ಲಿ, 101 ಪೇಜ್ ದಲ್ಲಿ ಐತೆ ನೋಡ್ರಿ SSLC. ಅವ್ರ ಕೇಳಿದ್ರು SSLC ನ ಕೇರ್. SSLC ಮೀನ್ಸ್ ಸೆಕೆಂಡ್, BA ಮೀನ್ಸ್ ಬ್ಯಾಚುಲರ್ ಆರ್ಟ್ಸ್, BEd ಮೀನ್ಸ್ ಬ್ಯಾಚುಲರ್ TC, ಬ್ಯಾಚುಲರ್ ಇನ್ ಎಜುಕೇಷನ್ ಅಂತ ಬರೀಬೇಕು. MSc ಮೀನ್ಸ್ ಸೈನ್ಸ್. ಸೊ ಆಮೇಲೆ MA ಅಂದ್ರೆ ಮಾಸ್ಟರ್ ಆಫ್ ಆರ್ಟ್ಸ್. ಓಕೆ ಬಿಕಾಮ್ ಬ್ಯಾಚುಲರ್ ಆಫ್, PUC ಅಂದ್ರೆ ಪ್ರೀ ಯೂನಿವರ್ಸಿಟಿ ಕೋರ್ಸ್, PUC ಪ್ರೀ ಯೂನಿವರ್ಸಿಟಿ ಕೋರ್ಸ್. PhD ಮೀನ್ಸ್ ಡಾಕ್ಟರ್ ಆಫ್ ಫಿಲಾಸಫಿ. ಸೊ ಇಷ್ಟು ಕೇಳ್ಬಹುದು, ಅವ್ರು ಕೇಳಿದ್ದು SSLC ಅಂತ ಕೇಳಿದ. ನೆಕ್ಸ್ಟ್ ಕ್ವಶನ್ಸ್ ರೀಅರೇಂಜ್ ಮಾಡ್ರಿ. ಕೆಲವು ಅಕ್ಷರಗಳನ್ನ ಹಿಂದೆ ಮುಂದೆ ಮಾಡಿ ಕೊಟ್ಟಿರ್ತಾರ, ಅದನ್ನ ಏನ್ ಮಾಡ್ರಿ ಸರಿಪಡಿಸಿ ಬರಿಬೇಕು, ರೀಅರೇಂಜ್ ಮಾಡ್ಬೇಕು. ಪೇಜ್ ನಂಬರ್ 150. ಎಸ್ ಎಕ್ಸಾಕ್ಟ್ಲಿ. ಸೊ ರೀಅರೇಂಜ್ ದ ಫಾಲೋಯಿಂಗ್ ಜಂಬಲ್ಡ್ ಲೆಟರ್ಸ್ ಟು ಮೇಕ್ ಮೀನಿಂಗ್ಫುಲ್ ವರ್ಡ್ಸ್. ಅಲ್ಲಿ ಕಸಿನ್, ಕಸಿನ್ ಸ್ಪೆಲ್ಲಿಂಗ್ ಹೇಳ್ರಿ, CYUSIN. ನಿಫ್ಯೂ ಸ್ಪೆಲ್ಲಿಂಗ್, ನೀ ಸ್ಪೆಲ್ಲಿಂಗ್ NIECE. ಸಿಬ್ಲಿಂಗ್ ಸ್ಪೆಲ್ಲಿಂಗ್, ಸಿಬ್ಲಿಂಗ್. ಪೇರೆಂಟ್ ಸ್ಪೆಲ್ಲಿಂಗ್ ಓನ್ಲಿ 5. ಓಕೆ ಸೊ ಅದನ್ನು ಮಾರ್ಕ್ ಮಾಡಿಟ್ಕೋರಿ ಪೇಜ್ ನಂಬರ್.
ಸೊ ಫೋಲ್ಡ್ ಮಾಡಿ ಇಟ್ಕೋರಿ. ಓಕೆ, ನೆಕ್ಸ್ಟ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಸುಟೇಬಲ್ ಪ್ರಪೋಸಿಷನ್ ಅಂತ ಕೇಳಿದಾರ. ಯಾವ ಕೇಳಿದಾರ? ಪ್ರಪೋಸಿಷನ್ಸ್. ಸೊ ಪ್ರಪೋಸಿಷನ್ಸ್ ಗಳು ಎಲ್ಲಿ ಸಿಗ್ತಾವ ಅಂದ್ರೆ ಪೇಜ್ ನಂಬರ್ 120, 120ದಲ್ಲಿ ಪ್ರಪೋಸಿಷನ್ಸ್ ಗಳು ಸಿಗುತ್ತೆ. ಜಿ ಟೂ ದಲ್ಲಿ ಅಂಜು ಹ್ಯಾಡ್ ಎಂಜಾಯ್ಡ್ ಹ್ಯಾವಿಂಗ್ ಅ ರೂಮ್ ಆಫ್ ಅವರ್ ಓನ್ ಇನ್ ದ ಇನ್ ಅನ್ನೋದು ಪ್ರಪೋಸಿಷನ್, ಆಫ್ ಅನ್ನೋದು ಪ್ರಪೋಸಿಷನ್, ಸಿ ಹ್ಯಾಡ್ ಶೇರ್ಡ್ ಅವರ್ ರೂಮ್ ವಿತ್ ಅನ್ನೋದು ಪ್ರಪೋಸಿಷನ್, ಬಟ್ ಅನ್ನೋದು ಅದು ಕನ್ಜಂಕ್ಷನ್, ಟು ಅನ್ನೋದು ಪ್ರಪೋಸಿಷನ್, ಮತ್ತೆ ಟ್ರೂ ಫ್ರಾಮ್ ಇವೆಲ್ಲ ಪ್ರಪೋಸಿಷನ್ಸ್. ಆಮೇಲೆ ಟು ಅನ್ನೋದು, ಕೇರ್ ಆಫ್ ಅನ್ನೋದು ಓ ಎಫ್, ಇದನ್ನು ಪ್ರಪೋಸಿಷನ್ಸ್. ಸೊ ಅನ್ನೋದು ಬರಲ್ಲ, ಅದು ಕಂಜಂಕ್ಷನ್ಸ್ ಬರಲ್ಲ, ಬಟ್ ಅದನ್ನು ಕಂಜಂಕ್ಷನ್. ಬಿ ಬಿ ವಿತ್ ಬರಲ್ಲ. ಸೊ ಅವ್ರು ನೆಕ್ಸ್ಟ್ ಒಂದು ಸ್ವಿಮ್ಮಿಂಗ್ ಪೂಲ್ ಕೊಟ್ಟಾರ, ಅಲ್ಲಿ ಇನ್ ಆಫ್ ಫ್ರಾಮ್ ಟು ವಿತ್ ನಿಯರ್ ಆನ್ ಫಾರ್ ಅದನ್ನ ಫಿಲ್ ಮಾಡ್ಬೇಕು. ಸೊ ಇನ್ ಅಂದ್ರೆ ಒಳಗಡೆ, ವಿ ಆರ್ ಸಿಟಿಂಗ್ ಇನ್ ಇನ್ ದ ಕ್ಲಾಸ್ ರೂಮ್, ಹೌದಾನೆ ಇಲ್ಲ? ಫ್ರಾಮ್ ಅಂದ್ರೆ ದಿಂದ, ಟು ಅಂದ್ರೆ ಗೆ, ವಿತ್ ಅಂದ್ರೆ ಜೊತೆಗೆ, ನಿಯರ್ ಅಂದ್ರೆ ಹತ್ತಿರ, ಆನ್ ಅಂದ್ರೆ ಮೇಲೆ, ಫಾರ್ ಅಂದ್ರೆ ಅವರಿಗಾಗಿ, ಆಫ್ ಅಂದ್ರೆ ಅವರ. ಮೈ ಸಮ್ಮರ್ ವೆಕೇಶನ್ ಆಸ್ ಬಿಗ, ನಮ್ಮ ಬೇಸಿಗೆ ವೆಕೇಶನ್ಸ್ ರಜೆಗಳು ಸ್ಟಾರ್ಟ್ ಆಗಿದ್ದಾವೆ. ಐ ಆಮ್ ನೌ ಡ್ಯಾಸ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಹೌಸ್, ನಾನು ಇವಾಗ ಎಲ್ಲಿದ್ದೀನಿ, ಇನ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಹೌಸ್. ಐ ಲವ್ ಟು ವಿಸಿಟ್ ದಮ್ ವೆನ್ ಎವರ್ ಐ ಗೆಟ್ ಹಾಲಿಡೇಸ್, ಹಾಲಿಡೇಸ್ ಇದ್ದಾಗ ನನಗೆ ವಿಸಿಟ್ ಮಾಡ್ತೀನಿ ಅಜ್ಜಿ ಊರು. ಐ ಸಿಂಪ್ಲಿ ಎಂಜಾಯ್ ಬೀಯಿಂಗ್ ಡ್ಯಾಸ್ ದಮ್, ಅವರ ಜೊತೆಗೆ ಎಂಜಾಯ್ ಮಾಡ್ತೀನಿ ವಿತ್ ಅನ್ನೋದು ಪ್ರಪೋಸಿಷನ್. ದೇ ಆರ್ ವೆರಿ ಫಾಂಡ್, ಫಾಂಡ್ ಬಂದತ್ತಂದ್ರೆ ಅಲ್ಲಿ ಮುಂದೆ ಏನ್ ಬರಬೇಕು, ಆಫ್ ಅಂತ ಬರಲೇಬೇಕು, ಫಾಂಡ್ ಆಫ್. ಆಮೇಲೆ ಅಂಡ್ ಮೈ ದಾದಿ ಶೀಲಾ ಅರ್ಲಿ ಇನ್ ದ ಮಾರ್ನಿಂಗ್ ಐ ಗೋ ಡ್ಯಾಸ್ ಸ್ವಿಮ್ಮಿಂಗ್, ಐ ಗೋ ಟು ಸ್ವಿಮ್ಮಿಂಗ್ ಡ್ಯಾಸ್ ಮೈ ಡಿಯರ್ ಅಂಕಲ್ ವಿತ್ ಮೈ ಡಿಯರ್ ಅಂಕಲ್ ಶ್ಯಾಮ್ ಅಂಡ್ ಮೈ ಕಸಿನ್ಸ್. ಮೈ ಗ್ರ್ಯಾಂಡ್ ಮದರ್ ಮೇಕ್ಸ್ ಡೆಲಿಷಿಯಸ್ ಫುಡ್ ಫಾರ್ ಅಸ್, ನಮಗಾಗಿ ಬಹಳಷ್ಟು ರುಚಿಕರವಾದಂತಹ ಆಹಾರವನ್ನು ಮಾಡ್ತಾರೆ ಅಜ್ಜಿ. ಅಂಡ್ ಟೆಲ್ಸ್ ಅಸ್ ಅ ಲಾಟ್ ಆಫ್ ಸ್ಟೋರೀಸ್. ಮೈ ಗ್ರ್ಯಾಂಡ್ ಫಾದರ್ ಟೇಕ್ಸ್ ಅಸ್ ಫಾರ್ ಲಾಂಗ್ ವಾಕ್ಸ್ ಇನ್ ದ ಈವ್ನಿಂಗ್ಸ್. ಸಮಟೈಮ್ಸ್ ವಿ ಗೋ ಶಾಪಿಂಗ್ ಟುಗೆದರ್ ಇನ್ ಹೀಸ್, ಅಲ್ಲಿ ಯಾವುದು ಬೈ ಅಂತ ಕೊಟ್ಟಿಲ್ಲಲ್ಲ ಮೇಲ್ಗಡೆ, ಇನ್ ಹೀಸ್ ಸ್ಕೂಟರ್ ದಲ್ಲಿ ನಾವು ಏನ್ ಮಾಡ್ತಿದ್ದೀವಿ, ಅಲ್ಲಿಗೆ ಈವ್ನಿಂಗ್ ಗೆ ನಾವು ಹೋಗ್ತಿದ್ದೀವಿ. ಹಿ ಬೈಸ್ ವಾಟ್ ಎವರ್ ವಿ ವಾಂಟ್ ಫ್ರಾಮ್ ದ ಶಾಪ್ ವಿಚ್ ಇಸ್ ಡ್ಯಾಸ್ ದ ಹೌಸ್, ಅದು ಎಲ್ಲಿದೆ ಶಾಪ್, ನಿಯರ್ ದ ಹೌಸ್. ಹಿ ಟೆಲ್ಸ್ ಅಸ್ ಅ ಲಾಟ್ ಆಫ್ ಜೋಕ್ಸ್ ಆಫ್, ಹೌದಾ, ಆಫ್ ಜೋಕ್ಸ್. ವಿ ಆಲ್ ಆರ್ ವೆರಿ ಫಾಂಡ್, ಫಾಂಡ್ ಬಂದತಂದ್ರೆ ಆಫ್ ಬರಲೇಬೇಕು. ಸೊ ಗ್ರ್ಯಾಂಡ್ ಲೈಫ್, ನಮ್ಮ ಅಜ್ಜ ಅಜ್ಜಿ ಲಾಂಗ್ ಲೈಫ್ ಆಗಿ ಬದುಕಲಿ, ಗುಡ್ ಹೆಲ್ತ್ ಇರಲಿ ಅಂತ ನಾವು ಎಲ್ಲರೂ ಪ್ರೇ ಮಾಡೋಣ ಅಂತ ಹೇಳ್ತಾರೆ. ಸೊ ಇವೆಲ್ಲ ಪ್ರಪೋಸಿಷನ್. ಅವ್ರ ಕ್ವಶನ್ ಏನ್ ಕೇಳಿದಾರೆ ಗೊತ್ತಾ, ದ ರೋಸ್ ಈಸ್ ಡ್ಯಾಸ್ ದ ಟೇಬಲ್ ಅಂತ ಕೇಳಿದಾರೆ. ದ ರೋಸ್ ಈಸ್, ಈ ರೀತಿ ಕ್ವಶನ್ ಕೇಳಬಾರ್ದು, ಓಕೆ, ಈ ರೀತಿ ಮಿಸ್ಟೇಕ್ ಕೇಳಬಾರ್ದು. ದ ರೋಸ್ ಈಸ್ ಡ್ಯಾಸ್ ದ ಟೇಬಲ್, ಇಲ್ಲಿ ಏನೇನು ಬರಿಬಹುದು ಹೇಳ್ರಿ, ಇದು ದಿಸ್ ಈಸ್ ಅ ಟೇಬಲ್, ಇಲ್ಲೊಂದು ನಾನು ಡ್ರಾ ಮಾಡತೀನಿ, ಇದೊಂದು ಟೇಬಲ್ ಅನ್ಕೊಳ್ರಿ. ಈಗ ಇಲ್ಲೊಂದು ರೋಸ್ ಐತಪ್ಪ, ಓಕೆ, ಈ ರೋಸ್ ಆ ಟೇಬಲ್ ಮ್ಯಾಗ ಇತ್ತಂದ್ರೆ ಆಫ್ ದ ಟೇಬಲ್ ಕರೆಕ್ಟ್. ಇದೇ ರೋಸ್ ಕೆಳಗೆ ಬಿದ್ದಿತ್ತಂದ್ರೆ ಅಂಡರ್ ದ ಟೇಬಲ್, ವೆರಿ ಗುಡ್, ಅಂಡರ್ ದ ಟೇಬಲ್. ಇಲ್ಲ, ಇದ್ರ ಹತ್ತಿರ ಬಿದ್ದಿತ್ತಂದ್ರೆ ಈ ಕಡೆ, ನಿಯರ್ ದ ಟೇಬಲ್, ಹೌದೇನೆ. ಇಲ್ಲ, ಇದನ್ನ ಮ್ಯಾಗ, ಇಲ್ಲೊಂದು ಟೇಬಲ್ ಐತಪ್ಪ, ಇಲ್ಲಿ ಮ್ಯಾಗ ಕಟ್ಟಾಕ ಹೂವಿ
ಓವರ್ ದ ಟೇಬಲ್. ಸೊ ಇದು ಈ ರೀತಿ ಕ್ವಶನ್ ಕೇಳಬಾರ್ದು ಅನ್ನೋದಕ್ಕೆ ಎಕ್ಸಾಂಪಲ್. ಇಷ್ಟೊಂದು ಆನ್ಸರ್ಸ್ ಎಲ್ಲವೂ ಕರೆಕ್ಟ್ ಆಗ್ತಾವು, ಅದಕ್ಕಾಗಿ ಒಂದೇ ಕರೆಕ್ಟ್ ಆಗೋ ರೀತಿಯಲ್ಲಿ ಅವ್ರು ಕೇಳ್ಬೇಕಾಗ, ಅದಕ್ಕಾಗಿ ಇದು ಕ್ವಶನ್ ಈ ರೀತಿ ಕೇಳ್ಬಾರ್ದು. ಓಕೆ ರೈಟ್. ನೆಕ್ಸ್ಟ್ 8th ಕ್ವಶನ್, ಪಿಕೌಟ್ ದ ಹಿಡನ್ ವರ್ಡ್ಸ್ ಇನ್ ದ ವರ್ಡ್ ಬ್ರದರ್. ಸೊ ಈ ರೀತಿ ಹಿಡನ್ ವರ್ಡ್ಸ್ ನಾವು ಡಿಸ್ಕಸ್ ಮಾಡ್ತೇವೆ. 5th ಕ್ಲಾಸ್ ಒಂದು ಶಬ್ದದಲ್ಲಿ ಇರುವಂತಹ ಶಬ್ದಗಳನ್ನ ತೆಗೀರಿ. ಈಗ ಬ್ರದರ್ ಅನ್ನೋದು ಒಂದು ಶಬ್ದ ಇದೆ, ಇದೇ ನಾವು ಗೇಮ್ ಆಡ್ಸಿದ್ದೇವೆ ಮೊನ್ನೆ ನಿನ್ನೆ. ಸೊ ಬ್ರದರ್ ದಲ್ಲಿ ಯಾವ ಯಾವ ಶಬ್ದಗಳು ಬರ್ತಾವ ಅನ್ನೋದು ಲಿಸ್ಟ್ ಮಾಡ್ಬೇಕು. ಬ್ರೋ ಅನ್ನೋದು ಒಂದು ಶಬ್ದ, TH ಇಲ್ಲಪ್ಪ, TH ಈ ಆರ್ ಇ ಬರಬೇಕಾಗ್ತದೆ. TH ಈ ದ ಆಗತ್ತ, OTH ಈ ಆರ್ ಅದರ್ ಆಗತ್ತ, ಮತ್ತ ಎಚ್ ಇ ಆರ್ ಹರ್ ಆಗತ್ತ. ವೆರಿ ಗುಡ್, ಎಚ್ ಇ ಹಿ ಆಗತ್ತ, ಬಿ ಓ ಹೋ ಏನು ಹೀರೋ, ಎಚ್ ಇ ಆರ್ ಓ ಹೀರೋ ಆಗತ್ತ, ಟಿ ಓ ಟು ಆಗತ್ತ. ಬೋತ್ ಆಗತ್ತ ನೋಡ್ರಿ, ಬಿ ಓ ಟಿ ಎಚ್ ಬೋತ್ ಆಗತ್ತ. ಬೋದರ್ ಕೂಡ ಆಗತ್ತ, ಬಿ ಓ ಟಿ ಎಚ್ ಇ ಆರ್ ಡೋಂಟ್ ಬೋದರ್, ಚಿಂತೆ ಮಾಡಬೇಡ್ರಿ. ಹೌದಾ, ಮತ್ತ ಓ ಆರ್ ಆರ್ ವೆರಿ ಗುಡ್, ಓ ಆರ್ ಆರ್ ಆಗತ್ತ, ಬಿ ಬಿ ಆಗತ್ತ, ಮತ್ತ ಹಿ ಆಗೈತಿ, ಹಿ ಆಗೈತಿ, ಹರ್ ಆಗೈತಿ, ಆರ್ ಓ ಟಿ ರಾಟ್ ಆಗತ್ತ, ಆರ್ ಡಬಲ್ ಓ ಟಿ ವೆರಿ ಗುಡ್. ಆರ್ ಎರಡು ಒಂದೇ ಐತೆ ಅಲ್ವ, ಅದನ್ನ ರಿಪೀಟ್ ತಗೋಬೇಡ, ಒಂದೊಂದೇ ತಗೋಬೇಡ. ದೇರ್ ಬರ ಟಿ ಎಚ್ ಇ ಆರ್ ಇ ಬರ್ಬೇಕಾದ್ರೆ ಇನ್ನೊಂದು ಇ ಇಲ್ಲ ಅಲ್ಲಿ. ಓಕೆ, ಎಷ್ಟು ವರ್ಡ್ಸ್ ಮಾಡಿದ್ರಿ? 1 2 3 4 5 6 7 8 9 10 11. ವೆರಿ ಗುಡ್, ಎಷ್ಟು ವರ್ಡ್ಸ್ ಮಾಡೋದು ಸರ್ಪ್ರೈಸ್ ಆಗ್ತದೆ. ಇರೋದೇ ಎಷ್ಟು ಮಾರ್ಕ್ಸ್? ಒಂದೇ ಮಾರ್ಕ್ಸ್ ಇದೆ. ಓಕೆ, ಸಾಕಷ್ಟು ಆಯ್ತು. ನೆಕ್ಸ್ಟ್ ಕ್ವಶನ್ ಏನಂತ, ರೈಟ್ ದ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾಂಗೋ. ಸೊ ಮ್ಯಾಂಗೋ ಅನ್ನೋ ಶಬ್ದದ ಪ್ಲೂರಲ್ ಫಾರ್ಮ್ ನ ಬರೀರಿ. ಈಗ ನೀವು ಅದಕ್ಕೆ ಏನ್ ಮಾಡ್ತೀರಿ? ಇಎಸ್ ಹಚ್ತಾರೆ, ಹೌದೇನಿ, ಇಎಸ್ ಹಚ್ಚಿ ಬರೀತೀರಿ. ಪ್ಲೂರಲ್ಸ್ ಎಲ್ಲ ಅದಾವ ಅಂದ್ರೆ ಪೇಜ್ ನಂಬರ್ 133 ಕೊಟ್ಟಿದ್ದಾರೆ. ನಾವು ಇವಕ್ಕ ನಿನ್ನೆ ನಮ್ ಜೆಲ್ ಪ್ರೋಗ್ರಾಮ್ ದಲ್ಲಿನೂ ಡಿಸ್ಕಸ್ ಮಾಡಿದ್ವಿ. ಇವಕ್ಕ ಇಲ್ಲಿ ನೋಡ್ರಿ, ಮ್ಯಾಂಗೋಸ್ ಅಂತ ಐತೆ ನೋಡ್ರಿ, ಐತೇನೆ ಸಿಂಗ್ಯುಲರ್ ಪ್ಲೂರಲ್. ಸೊ ಇಷ್ಟೇ ಅಲ್ಲಿ ಬೇರೆ ಬೇರೆ ಕಡೆ ಇರ್ತಾವ. ಪೇಜ್ ನಂಬರ್ ಈಗಲೂ ಇದೀನಿ, ಯಾವ್ದಿದು ಪೇಜ್ ನಂಬರ್ 134 ದಲ್ಲೂ ಅದಾವ. ಮತ್ತ ಅದನ್ನು ನೋಡ್ಕೊಳ್ರಿ. ಮತ್ತ ಪೇಜ್ ನಂಬರ್ 13 ಅಂತ ನೋಡ್ರಿ, 13 ದಲ್ಲಿ ಅದಾವ, ಅದನ್ನು ನೋಡ್ಕೊಳ. ಓಕೆ, ಎಷ್ಟು ಮ್ಯಾಂಗೋ ಮ್ಯಾಂಗೋಸ್. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಸ್ ಮಾಡಿದಾಗ ಟೋಟಲ್ 9 ಕ್ವಶನ್ಸ್ ನಾವು ಮುಗಿಸಿದೀವಿ. ನೆಕ್ಸ್ಟ್ ಕ್ವಶನ್ಸ್ ಏನ್ ಮಾಡೋಣ, 10 11 12 13 ನಾವು ನೆಕ್ಸ್ಟ್ ಕ್ವಶನ್ಸ್ ಆಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕು.